ಎಲ್ರಿಗೂ ನಮಸ್ಕಾರ, ನಾನ್ ಸಂಧ್ಯಾ. ಇದು ನನ್ನ ಮೊದಲನೇ ವ್ಲಾಗ್ ಆಗಿದೆ. ಇವತ್ತು ಸಂಡೇ. ಏನ್ ಕೆಲ್ಸ ದಬ್ಬಾಕಕ್ಕೂ ಅಂದ್ರೆ ಯಾವ ಕೆಲ್ಸನೂ ಇರ್ಲಿಲ್ಲ ಮಾಡಕ್ಕೆ, ಫ್ರೀ ಆಗಿ ಬಿದ್ದಿದ್ವಿ ಇಬ್ರು. ಇವ್ ನಮ್ಮಅಣ್ಣ ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಸ್ವಲ್ಪ ಹುರ್ಕೊಂಡಿರ್ತಾನೆ, ಪರವಾಗಿಲ್ಲ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಏನ್ ಮಾಡ್ತಿರ್ತೀಯ ತೇಜ? ವಾಕ್ಸ್ ಪಾಪ್ ಮಾಡ್ತೇನೆ, ಸ್ಕಿಟ್ಗಳು ಮಾಡ್ತಿರ್ತಾನೆ. ಸೊ ಒಂದ್ ವಿಡಿಯೋದಲ್ಲಿ ವೈರಲ್ ಆಗ್ಬಿಟ್ಟ, ಅದ್ರಲ್ಲಿ ಎಷ್ಟ್ ಜನ ಫಾಲೋವರ್ಸ್ ಆದ್ರು ಅದ್ರಿಂದ ಒಂದು 13,000 ಬಂದ್ಬಿಟ್ರು. 13,000 ಜನ ಒಂದೇ ವಿಡಿಯೋದಲ್ಲಿ, ಎಲ್ಲಾರ್ಗು ಲಕ್ ಇರ್ಬೇಕಲ್ಲ. ಇವಾಗ ಏನು ಏನ್ ಮಾಡೋಣ ಅಂತ ಹೋಗ್ತಿದೀವಿ, ಎಲ್ಲಿ ಹೋಗ್ತಿದೀವಿ? ಇದನ್ನ ಸಂಡೇ ಇರೋ ಕಾರಣ ನಾನ್ ಫ್ರೀ ಆಗಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡು, ಡಿಫ್ರೆಂಟ್ ಆಗಿ ಮಾಡು ಅಂದ್ಬಿಟ್ಟು. ಇದು ಯಾವ್ದು UBCT ಅಂತ ಒಂದು ಐತೆ, ಯಾವತ್ತು ವಿಸಿಟೇ ಮಾಡಿರ್ಲಿಲ್ಲ. ಅದಕ್ಕೆ ಬಿಟ್ಟು ರೋಡ್ ಬರೋದೇ ಹೊಸದು, ಅದ್ರಲ್ಲಿ UBCT ಎಲ್ಲ ಹೋಗೇ ಇಲ್ಲ. ಇಲ್ಲೇನಾದ್ರು ವರ್ಕ್ ಆದ್ರೆ ಪ್ರತಿ ವಾರ ಸಂಡೆ ಇದಕ್ಕೆ ಫಿಕ್ಸ್ ಮಾಡ್ಬಿಟ್ಟು ಕರ್ಕೊಂಡ್ ಬಂದಿರೋದು ಬಸ್ ಅಲ್ಲಿ. ಅದು ನನ್ಗೆ ಫ್ರೀ ಟಿಕೆಟ್ ಬೇರೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಅದಕ್ಕೆ ನನ್ ಕರ್ಕೊಂಡ್ ಬಂದಿರೋದು, ನಾನು ಅದಕ್ಕೆ ಎಕ್ಸ್ಟ್ರಾ 70 rupees ಹಾಕ್ಬೇಕು. ನಮ್ದು ಹೆಂಗಂದ್ರೆ ಲೋ ಬಜೆಟ್ ಅಲ್ಲಿ ವೈರಲ್ ಆಗೋ ಐಡಿಯಾ. ಅದ್ರಲ್ಲಿ ಭಾವನೆ ಬಸ್ ಗವರ್ಮೆಂಟ್ ಬಸ್ ಅಲ್ಲಿ ಬರಲ್ಲ, ಫ್ಯೂಲ್ ಬಸ್ ಅಲ್ಲಿ ಬೇಕಾದ್ರೆ ಬರ್ತೀನಿ ಅಂತ. ನಾವ ಹಂಗೆಲ್ಲ ಇಲ್ಲಪ್ಪ, ನಾವೆಲ್ಲ ಮಿಡಲ್ ಕ್ಲಾಸ್, ಅಡ್ಜಸ್ಟ್ ಆಗ್ಬೇಕು ಇರೋದ್ರಲ್ಲಿ, ಏನೋ ಮಾಡ್ಬೇಕಷ್ಟೇ. ನಮ್ದೆಲ್ಲ ಹೋಗ್ತಾ ಇದೀವಿ ನಡ್ಕೊಂಡು. ಎಷ್ಟ್ ಕಿಲೋಮೀಟರ್ ಕರ್ಕೊಂಡು ಹೋಗ್ತಿದ್ಯೋ ತೇಜ ನಡ್ಕೊಂಡು? ಆಗ್ಲೇ 1.1 ಇತ್ತು, ನಾವ್ ಮಾಡ್ರೋ ಸಾಹಸಕ್ಕೆ 400 meters ಬಂದ್ಬಿಟ್ಟಿದ್ರೆ 600 ಐತೆ. 600 meters ನಡ್ಕೊಂಡು ಪಾದಯಾತ್ರೆ ಮಾಡ್ಬೇಕು. ದೇವಸ್ಥಾನಕ್ಕೂ ಹಿಂಗೆಲ್ಲ ನಡ್ಕೊಂಡು ಹೋಗಿರ್ಲಿಲ್ಲ, ನೋಡ್ಬೇಕು ಹಿಂಗ್ ನಡ್ಕೊಂಡು ಕರ್ಕೊಂಡು ಹೋಗ್ತಾವೆ. ಹೋಗೋಣ, ಹೋಗಿ ಏನ್ ದಬ್ಬಾಗ್ತಾನೋ ನೋಡೋಣ. ಇನ್ನು ಎಷ್ಟ್ ದೂರ? 10 minutes ಆಟೋದಲ್ಲಾದ್ರು ಕರ್ಕೊಂಡು ಹೋಗೋ ಆಟೋಡು. ನಾವ್ ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಅಯ್ಯಾರ ಕೊಟ್ಟೆ ಇದಕ್ಕಾರು ಪರವಾಗಿಲ್ಲ, ನಾನು ಒಬ್ಬ ರೆಕಾರ್ಡ್ ಮಾಡ್ದೆ. ನಿಮ್ ಫೋಟೋ ಎಡ್ಸ್ಬಿಟ್ರೆ ಅಷ್ಟೇ ಗುಂಪು ಬಂದ್ಬಿಡ್ತಾರೆ. ಗುಂಪು ಎಂಟ್ರ್ ಆಗ್ತಿದ್ದಂಗೆ ಕಾಣಿಸು, ಒಂದು ಮಿನಿ ಫೌಂಟೇನು. ಆದ್ರೂ ನಮಗೆ ಸಿಗದೆ ಇರೋ ಎಂಟ್ರಿ ಜಾಗ, ಇನ್ನು ಎಂಟ್ರೆನ್ಸ್ಗೋಸ್ಕರನೇ ಹುಡುಕ್ತಾ ಇದ್ವಿ. ಹಾಂ, ಇದು ಸೆಕೆಂಡ್ ಫೌಂಟೇನ್, ಅದು ಮಿನಿ ಫೌಂಟೇನ್, ಇದು ದೊಡ್ಡ ಫೌಂಟೇನ್. ಎಷ್ಟು ದೂರ ಆಯ್ತು ಇದು ಎಂಟ್ರಿ ಆಗಕ್ಕೆ? ಹಾಂ, ಚಿಕ್ಕ ಯಾವ ಕಾಲೇಜ್ ಸೇರ್ಕೊಂಡ್ರಂಗೆ ನೀ ಸಿಟಿ ಬರ್ತಾಯ್ತು. ಸರಿ ಬಿಡು, ಇದೆ ಇದೆ ಎಂಟ್ರಿ. ಸ್ಮಾರಕ ಬೇಡ ಇದಲ್ಲ, ಪ್ರೀಮಿಯಂ ಪಾರ್ಕಿಂಗ್ 1,000 rupees. ಹಣ್ಣು ಬೀಸ ಚೆಕಿಂಗ್, ನಾವೆಲ್ಲ ಸೆಲೆಬ್ರಿಟಿ ಚೆಕಿಂಗ್. ಯಾರು ಇನ್ನೊಂದು ಜಾಗ ಇದಲ್ಲಿ ಎರಡು ಫ್ಲೋರ್ ಅಂತ ಮೇಲ್ಗಡೆ ಒಂದ್ ದೊಡ್ಡ ಜಾಗ ಮಾಡಿಕೊಂಡವ್ರು ಇವರು. ಚಿಕ್ಕ ಕಾಣಿಸೋಷ್ಟಿಲ್ಲ ಗುರು ಇದು. ಯಾವ್ದು ಪೀಕು? ನಾನು ಅಷ್ಟೆ. ಇನ್ನೂ ಒಂದು ಹುಡುಕದಾಗ
ತಿನ್ನಂಗಿಲ್ಲ. ಹಂಗಂತ ಏನಿಲ್ಲ, ಸ್ಟೋಬಲ್ ಕಾಸಿಲ್ಲ ಅಷ್ಟೇ. ಇಮೋಷನಲ್ ಡ್ಯಾಮೇಜ್. ಗುರು ಇಲ್ಲಿ ಪೇಂಟಿಂಗ್ ಮಾಡಿ ಹಾಕಿದ್ದಾರೆ, ಇದಕ್ಕೆ ಎಷ್ಟು ಗೊತ್ತಾ ಪ್ರೈಸು? 1,20,000 ಅಂತೆ ಬುದ್ಧಗೆ ನೋಡಿ. ಇದು ಬಂದು 1,84,000. ನಾನು ಬಿ ಬಿ ಎ ಮುಗಿಸ್ಕೊಂತೀನಲ್ಲ ಗುರು, ಇದೇನಂತ ನನಗೆ ಅರ್ಥನೇ ಆಗಿಲ್ಲ. ಏನೋಪ್ಪ ಈ ಥರ ಇದೆ. ಇದು 65,000 ಅಂತೆ. ಇದಕ್ಕೆ 2,00,000 ಇದೆ. 2,00,000. ಇದು ಏನಂತ ಗೊತ್ತಿಲ್ಲ, ಇದೊಳ್ಳೆ ರೆಡ್ ಬ್ಲಡ್ ಸೆಲ್ಸ್ ಇದ್ದಂಗಿದೆ. ಏನಪ್ಪ ಇಲ್ಲಿ ಮನುಷ್ಯರುಗಳು ಇದ್ದಾರೆ ಕರೆಕ್ಟ್ ನೋಡಿದ್ರೆ. ಸೊ ಇದೆಲ್ಲ ಇಸ್ಕೊಳ ಬಂದ್ರು ನಾನು ಏನ್ ಮಾಡ್ಬೋದು, ಕಾಲೇಜ್ ಫೀಸ್ ಕಟ್ಕೊಂಡು 3 ವರ್ಷ ಡಿಗ್ರಿ ಮುಗಿಸ್ಕೊಂಡು ಆರಾಮಾಗಿ ಇರ್ಬೋದು ಅನ್ಸುತ್ತೆ. ಇರೋ ಬರೋ ಓನ್ ಎಲ್ಲ ತಂದು ಇಲ್ಲೇ ಜೋಡ್ತಿರಂಗಿದಾರೆ ಗುರು. ಒಳಗಡೆ ಅಂದ್ರೆ ಸೈಟ್ ಸೈಟ್ ಆಗಿದೆ. There are 2 mothers, 2 daughters and 1 grandmother. So in total how many are there? 2 mothers, 2 grandmothers and ಅದಾರು. ಹೊಸ ರೋಡ್ ಬಂದ್ರೆ ಇದೊಂದು ಬಾಧೆ, ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಇವನು ಅಲ್ಲಿ ರಿಚ್ಮನ್ ಸರ್ಕಲ್ ಇತ್ತಲ್ಲ ಹಂಗೆ ಕರ್ಕೊಂಡೋದ್ರು ಅವರು. ಅಲ್ಲಿಂದ ಒಂದು 5 ನಿಮಿಷ ವಾಕ್ ಮಾಡ್ಬೇಕಿತ್ತು, ಅದನ್ನ ಬಿಟ್ಟು ಸುತ್ತಾಡ್ಸ್ಕೊಂಡು 1 ಕಿಲೋಮೀಟರ್ ನಡ್ಸ್ಕೊಂಡು ಕರ್ಕೊಂಡ್ ಬಂದಿತ್ತು. ಟೈಮ್ ಆಗೈತೆ ಬಾರ್ರಿ. ₹40 ಎರಡು ಐಟಮ್ ಇಸ್ಕೊಂಡು ಬಂದಿತ್ತರ. ತುಂಬ ಓಡಾಡಿ ಒಂದು 2-3 ಕಡೆ ಹೋಗಿ ಬಿಡಸ್ ಹೇಳಿ ಸುಸ್ತಾಗಿ ಇವಾಗ ಕೋಣ ಹೋಗ್ತಾ ಇದ್ವಿ. ಸೊ ಕೇಳ ನಂಗೆ ಎಕ್ಸ್ಪೀರಿಯನ್ಸ್ ಹೇಗಿದ್ವು ಅಂತ. ಮತ್ತೆ ಕೆಲವ್ರು ಆನ್ಸರ್ ಮಾಡಿದ್ರು, ಕೆಲವರಂತೂ ಅವರು ಹೇಳಿದ್ರು ಬೇಡ ಅಂತ. ಅದೇ ನಾವು ಕೇಳಿಸ್ ಅಂತ ಏನೋ ಅದನ್ನು ಚೂರು ಬೇಜಾರ ಅಷ್ಟೇ. ಇನ್ನೊಂದು ಕೆಲಸದಲ್ಲಿ ಆ ಬೇಜಾರೆಲ್ಲ ಇದ್ದೀರಾ ಗೊತ್ತಾಗಿಲ್ಲ, ಬಟ್ ಚೆನ್ನಾಗಿತ್ತು ನನಗದ್ದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಮಸ್ತಿತ್ತು. ಹೆಂಗಿತ್ತು ತೇಜ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಇವರು ಕಾಲೇಜ್ ಅಲ್ಲೆಲ್ಲ ಮಾಡ್ತಾನೆ, ಕಾಲೇಜ್ ಬೇರೆ ಬಟ್ ಒಂದೇ ಬಂದು ನಮ್ಗೆ ಗೊತ್ತಿಲ್ಲ. ನನ್ನ ಹತ್ರ ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾರೆ, ಅಟ್ಲೀಸ್ಟ್ ಅವ್ರಿಗೆ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂಚೂರು ಕಷ್ಟ ಆಗುತ್ತೆ, ಕೆಲವರಂತೂ ಒಂದೊಂದರ ಮುಖ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿ ಕೊಡ್ತಾರೆ. ಓಕೆ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಬಟ್ಟೆ ಅಂದ್ರೆ ಚೆನ್ನಾಗಿಲ್ಲ ನೋಡಿ. ಏನೋ ಕಂದಲೆ, ಏನೋ ಏನೋ ಏನೋ, ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ನೋಡು. ಬರ್ತಾರೆ ಚಪ್ಪಿ ನೋಡು ಬಾಯ್ ಅಂತಾರೆ. ಲುಕ್ಸ್ ಆಲ್ಸೋ ಮ್ಯಾಟರ್ಸ್. ಓಕೆ ನನ್ನ ಫಸ್ಟ್ ವಿಡಿಯೋ ಇದು. ಸೊ ಇಷ್ಟೇ ವಿಡಿಯೋ. ಬಾಯ್ ಬಾಯ್, ಪೀಸ್ ಪೀಸ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.